ಎಸ್ಕೆಡಿಆರ್ಡಿಪಿ ಧರ್ಮಸ್ಥಳ ಮತ್ತು ಜ್ಞಾನ ವಿಕಾಸದ ಹೊಸ ಮತ್ತು ವಿನೂತನವಾದಂಥ ಯೋಜನೆ ಮತ್ತು ಬಹಳಷ್ಟು ಜನರಿಗೆ ಈ ಯೋಜನೆಯಿಂದ ಪ್ಲಸ್ ಪಾಯಿಂಟ್ ಆಗಿದೆ. ನಾವೀಗ ತೋರಿಸ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಮನೆ 25/2/2023 ಇವತ್ತು ಉದ್ಘಾಟನೆ ಆಗಿರುವಂಥದ್ದು. ಇದು ಅವರು ಮೊದಲಿದ್ದಂತಹ ಮನೆ, ಆದರೆ ಈಗ ಇರುವಂತಹದ್ದು ಇದು. ಈ ಮನೆಯ ಎದುರು ಭಾಗದಲ್ಲಿ ನಾವಿದ್ದೇವೆ. ಹೇಗಿದೆ ಮನೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇವೆ. ಸಂಪೂರ್ಣವಾಗಿ ಒಳಭಾಗ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಈ ಮನೆಯ ಒಳಭಾಗದ ಚಿತ್ರಣವನ್ನು ನಾವು ತೋರಿಸ್ತಾ ಹೋಗ್ತೇವೆ. ಇಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಉದ್ಘಾಟನೆಯನ್ನು ಧರ್ಮಸ್ಥಳದ ಹೇಮಾವತಿ ವಿ ಹೆಗಡೆಯವರು, ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರು ಉದ್ಘಾಟನೆ ಮಾಡಿದ್ದಾರೆ. ಇವರು ಅಜ್ಜಿ ಮತ್ತು ಅಜ್ಜ ಇಬ್ಬರೇ ಇರೋದಿಲ್ಲಿ. ಇವರಿಗೆ ಒಂದು ವಾತ್ಸಲ್ಯದ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಒಳಭಾಗಕ್ಕೆ ಬಂದಾಗ ಇಲ್ಲೊಂದು ಒಂದು ಹಾಲಿನ ರೀತಿಯ ಒಂದು ಇದು ಹಾಲ್ ಇಲ್ಲಿ ನಿರ್ಮಿಸಿದ್ದಾರೆ. ಹಾಲ್ ಜೊತೆಗೆ ಇಲ್ಲಿ ಮುಂಭಾಗಕ್ಕೆ ಬಂದಾಗ ಮತ್ತೊಂದು ಬೆಡ್ರೂಮ್, ಇಲ್ಲಿರತಕ್ಕಂಥದ್ದೊಂದು ಬೆಡ್ರೂಮ್, ಈ ಬೆಡ್ರೂಮನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆಗೆ ಇನ್ನು ಒಳಭಾಗದಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಈ ಮನೆ, ಯಾಕೆಂತಂದರೆ ವಾತ್ಸಲ್ಯದ ಮನೆ ಇಷ್ಟು ದೊಡ್ಡದು ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಮಾವತಿ ವ್ಯಕ್ತಿಯವರು ಹೇಳಿದರು. ಜೊತೆಗೆ ಇಲ್ಲಿ ಹಾಲು ಉಕ್ಕಿಸುವಂಥ ಕಾರ್ಯವು ಕೂಡ ಈಗಾಗಲೇ ಮುಗಿದಿರುವಂಥದ್ದು. ಜೊತೆಗೆ ಬಹಳ ಹೆಂಗಳೆಯರು ಒಂದು ಹಾಡನ್ನು ಹಾಡುವ ಮೂಲಕ, ಬಹಳಷ್ಟು ಭಕ್ತಿಗೀತೆಗಳನ್ನು ಹಾಡುವ ಮೂಲಕ ಇಲ್ಲಿ ಹಾಲುಕ್ಕಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಆ ಜೊತೆಗೆ ಇದು ಸಂಪೂರ್ಣವಾಗಿ ವಾತ್ಸಲ್ಯ ಮನೆಯ ಚಿತ್ರಣ. ಇಲ್ಲಿ ಒಳಭಾಗ ಹೇಗಿದೆ ಅನ್ನುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು ಶೌಚಾಲಯದ ವ್ಯವಸ್ಥೆ, ಜೊತೆಗೆ ಇಲ್ಲಿ ಪಕ್ಕದಲ್ಲೊಂದು ಡೈನಿಂಗ್ ಟೇಬಲ್ ಇಡಬಹುದಾದಂತಹ ವ್ಯವಸ್ಥೆ, ಜೊತೆಗೆ ಒಂದು ಹಾಲ್, ಒಂದು ಚಿಕ್ಕ ಬೆಡ್ರೂಮ್ ಎಲ್ಲವೂ ಕೂಡ ಇಲ್ಲಿ ಇದೆ. ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ವಾತ್ಸಲ್ಯದ ಮನೆಯ ಚಿತ್ರಣ. ಇಲ್ಲಿ ಸಂಪೂರ್ಣ ಮರದಿಂದ ನಿರ್ಮಿತವಾಗಿರುವಂತಹ ಮಾಡನ್ನು ಮಾಡಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಮರವನ್ನು ಪಕ್ಕಾಸು ಮರವನ್ನು ಮರದಿಂದ ಪಕ್ಕಾಸು ಮಾಡಿದರೆ ಅದಕ್ಕೆ ರೀಪ್ ಅಂತ ಏನು ಕರಿತೀವಿ, ಅದು ಅಡ್ಡ ಹಾಕಿರುವಂಥ ಅದು ಸಂಪೂರ್ಣ ಸಲಾಕೆಯನ್ನು ಉಪಯೋಗಿಸಿ, ಕಬ್ಬಿಣದ ಸಲಾಕೆಯನ್ನು ಉಪಯೋಗಿಸಿ ಮಾಡಿದ್ದಾರೆ. ನಮ್ಮ ಜೊತೆಗೆ ಈ ಒಂದು ವಾತ್ಸಲ್ಯ ಮನೆಯ ಫಲಾನುಭವಿಗಳಿದ್ದಾರೆ, ಶಿವನ್ ಅವರು ಮತ್ತು ಕಾಂಚನ ಅವರು. ಇಬ್ಬರು ಇದ್ದಾರೆ, ಅವರು ತುಳುವಲ್ಲಿ ಮಾತಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಬೇಡ, ತುಳುವಲ್ಲಿ ನಾವು ತುಳುವಲ್ಲಿ ಅರ್ಥ ಆಗ್ತದೆ ಬೇಡ ಅಂತ ಮಾತಾಡ್ಲಿಕ್ಕೆ ಕಷ್ಟ ಕಷ್ಟ ಆಗ್ತದೆ. ಓಕೆ, ತೊಂದರೆ ಇಲ್ಲ. ತುರುಟೆ ಪಾತಿರ್ಗ ಅಮ್ಮ ಎಂಚೌಲ್ಲಾರ್ ಇದು ಪೇಪರ್ ಯಾರ ಸುದ್ದಿ ಎಂಚೌಲ್ಲಾರ್ ಎಂಗನೇನು ಇವತ್ತು ವಾತ್ಸಲ್ಯ ಮನೆ ಇಲ್ಲೊಂಜಿ ಕಟ್ಟದೇರಿ ಎಂಚ ಇಲ್ಲಿ ಎಂಚುಂಡು ವೀಡಂಗನೆ ಉಂಡಂತ ಅವ್ರು ಚೋದಿಕ್ಕುನ್ನದು ವೀಡಂಗನೆ ಉಂಡಂತ ಹೇಳ್ತಾ ವೀಡು ನಲ್ಲದು തന്നെ ಅಲ್ಲ ಅದೆಂದ ಹೊರೇನ ಅದೇ ದೂರ ಆತರ್ನೆಲ್ಲ ಇತ್ತು ದೂರ ಊರ್ದು ಸರ್ಜರಿ ಆಯ್ನ ಹಿಡಿದ್ಬೇಕು ಇಂಜನಿ ಆಯ್ನ ಭಂಡಾರಗ ಭೂರಿಯರ ಅಂದು ಈ ಲೆಫ್ಟ್ ಇದು ಉಂಡತ್ತೆ ಕಾಲು ಅವು ಆಪರೇಷನ್ ಆದ ಎಸ್ ಡಿ ಎಮ್ ಡಿ ಆಪರೇಷನ್ ಆದ ಭದ್ರಾವತಿ ಇಡುತ್ತೆ ಮಗಳನ್ನ ಇಲ್ಲಲ್ಲ ಯಾರು ಗೋಡೆ ಪೂಜೆಲಿ ಎತ್ತಂದು ಬೈದಿನ ಅಂಜನೆ ನಮ್ಮ ಪಾತ್ರಗ ಕಷ್ಟ ಆಗ್ಬೋದು ಅಂಜ ಅದು ಶೋಕಾಂಡು ಅಲ್ಲ ವಿಷಯ ನಿರ್ದೇಶಕರಡೆ ಬಂಡೆ ಅದೇ ಕೊಂಚ ಅಪ್ರ ಹೊಡಿ ಅವು ಬಲ್ದು ಬರ್ಪೇ ದೊಡ್ಡೀರಿ ಓಡಿಸಿ ಓಡಿಸಿ ಅಂತ ಕೇಳಣ ಸಣ್ಣಮ್ಮ ಎತ್ತ ಯಾಕೆ ತನ್ನದಿನ ನನ್ನೆ ಸಣ್ಣಮ್ಮ ಹೇಳು ಸಣ್ಣಮ್ಮ ಇಡೆ ಬರ್ತೀನಿ ಈಗಿಲ್ಲ ಇದು ಒಂಜು ಇಲ್ಲಿ ಮಲ್ಸು ಕೊರನೆ ಈಗಿಲ್ಲ ಆರೆಗೆ ನನ್ನಿ ಆರೆಗೆ ನನ್ನಿ ಅಲ್ಲಾರೆ ಎಂದು ಹೊರೆಯಣ ಪ್ರೇಮ ಹಾಕಿ ತಮ್ಮಲ್ಲೋ ಅವು ಭಾಗ್ಯ ಭಾಗ್ಯ ಒಂಜಿ ನೆನಪು ಮಲ್ಪು ನಂದಾಂಡ ನಿಕ್ಲ ದುಂಬುದ ಇಲ್ಲಿ ಹೆಂಚೆ ಇತ್ತಂಡೆ ಪಕ್ಕ ಮಗಳಿಗೆ ದಾದಾ ನೀ ಆಯ್ತು ಆಯ್ದೆಲ್ಲ ನೆನಪು ಮಲ್ತನಲ್ಲಿಯ ಮಗಳನ ವಿಷಯ ಅಲ್ಲ ಮಗಳನ್ನ ವಿಷಯ ಹೊಡೆದಲ್ಲ ನೆನಪಿ ಜೀತ ತೀರ್ದು ಒಂಬತ್ತು ತಿಂಗಳು ಒಂಬ ವರ್ಷ ಉಂಡತ್ತ ಬುಕ್ಕ ಆ ಟೈಮಿಡು ಆ ಕಾಲೋಡು ಭಾರಿ ಬೇಜಾರು ತಿಂದು ದಾನೆ ಬಂಡ ಆಳು ನೆಲಮಂಗಲೋಡು ತೀರ್ನಲ್ಲ ಯಾನ ಆಳನ ಫೋನ್ ಇದು ಇವತ್ತು ಕಾಲ್ಡ್ ಹಿಡಿದು ಬೈಯಾಗ್ಬಿಟ್ಟು ಹೇಳ್ತು ರಿಂಗ್ ಹಾಕ್ಬಿಟ್ಟು ದಪ್ಪಿ ಚೇಡು ಬುಕ್ಕ 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 ಮನಸ್ಸು ಅಂತೆ ಸಮಾಧಾನ ದೊರ್ತದೆ ಹೆಂಗ್ಲಿ ಮುಖದಾಯ್ತು ಮಕ್ಕಳು ಮುಕ್ಕಲು ವಾತ್ಸಲ್ಯ ಅಂತ ಮಾಡೋದು ಎಸ್ ಕೆ ಡಿ ಆರ್ ಡಿ ಪಿ ದಕ್ಲು ಧರ್ಮಸ್ಥಳ ದಕ್ಲು ಪುರ ಎಂಚ ಗೊತ್ತಾನೆ ಇಡೀ ಎಂಚ ಬತ್ತೀನಿ ಎಂಚಾಕು ಬತ್ತದು ಎಲ್ಲಿ ಧರ್ಮಸ್ಥಳ ದಾಖಲ
അഖിലി സണ്ണം ഇവിടെ ജ്ഞാനവികാസ കേന്ദ്രം നടത്തുന്നുണ്ട്, സുമാറ് വർഷമുണ്ട്. എന്നെ തീർന്ന മകളുണ്ട്, ഫസ്റ്റ് ജ്ഞാന എന്ത് യോജന സുറുവാണകനെ ആള് ചേർന്ന ആള് പതിനേഴ് വർഷ ഇപ്പൊ ആള് ചേർത്ത ആള് സണ്ണമ്മനെ ഇവിടെ കൊണ്ടുപോകും കൊണ്ടുപോകും കൊണ്ടത് അക്കള് സുമാർ ഇന്ദു മൽത്തീര് ഈ ഓണ ഹബ്ബക്ക് ഇത് കാര്യക്രമം മാത്ര മൽപ്പുകയർ വീട്ടിൽ മലയാളികളാക്കളെ ജാസ്തി ഇപ്പിടും മുല് അഞ്ചാത് ഓണ ഹബ്ബ മൽപ്പിടും എന്തു ഡാൻസ് തിരുവാതിര ഇഞ്ച റൗണ്ടിട് ഗൊബിടും അവ നാടകം അവ ഇന്ദു ആത്ത മൽത്തൊന്നുമില്ല വർഷാവർഷ കഴിഞ്ഞ സണ്ണം എടുത്തത് ഉമ്പാറോട് ഉമ്പാറോട് പോകുന്നത് ആരേക്ക് ഇന്ദു ആത്തോട്ടാണ് സുമാർ ഇന്ദു ജ്വലം ഉണ്ടത് അഞ്ചാത് ബർപ്പേ ബർപ്പേ എന്ന് പറഞ്ഞാൽ അത്താത്ത ഭക്തി ചെത്തി ഇന്ദു ഭത്തിനെ എടുത്താൽ ഇമ്മൾ പണ്ടുള്ള അച്ഛനെ ഭത്തിനേക്ക് ഭാര്യ കൊഞ്ചു ഇന്ദു മാത്തരേക്കില്ല എങ്ങൾ ഈ ജ്ഞാനവികാസം ഈ ഗ്രാമാഭിവൃദ്ധി യോജന മാത്തരേക്കില്ല ഭാര്യ ഖുഷി കത്തിട്ട് നീ ഇല്ല ദുംബെത്തുന്നു ഇത്തെഞ്ചാണ്ട് ദുംബ് ബെതിരുതോ ബെതിരുത കൊണ്ട് കൊഞ്ചു ഇടയിടയിട്ട് കൊഞ്ചു പക്ക സിത്തുണ്ട് അതിനിട്ട് ബെതിരുതോ അവ കെല്ല് വത്തതുണ്ട് ഈ കപ്പുത ആ ബച്ചങ്കായത് ഉള്ളതിൻ്റെ കെല്ല് വിത്തുണ്ടത്ത അവയിലൊക്കെ കെല്ല് വിത്ത് വത്തത് ഇഞ്ച കൂടുതൽ വിത്തുണ്ട് അഞ്ചാത് വാരി ഭയങ്കര കൊഞ്ച് നാലായിരം വർഷമുണ്ട് വളരെ തളത് ഇഞ്ചത് എപ്പണോ ഭയങ്കര കഷ്ടപ്പെട്ടത്ത ഇഞ്ചത് ഇതിലെ അപ്പോൾ ഇങ്ങനെ പോകുന്നത് ഞങ്ങൾ രണ്ട് ജനങ്ങളെ പോകുന്നത് സണ്ണമ്മട് പണ്ടേ ധർമ്മസ്ഥലം പോകുന്നത് ഇഞ്ച് ഇഞ്ച ഞങ്ങളെ അവസ്ഥ ഇഞ്ചനുണ്ട് ഞങ്ങളെ ഒഞ്ച് എല്ലിമട്ടോട് ഒഞ്ച് ഇല്ല് മുത്തുകൊരടുന്നു അവ പണ്ണക ഇന്ദു ആറ് വന്നിട്ട് ഇഞ്ചനെ കൊഞ്ച് യോജന ഉണ്ടത്ത വാസല്യ വാസല്യ യോജന തൂക്കാന്ന് കണ്ടത് കിടപ്പുണ്ണ ഞങ്ങളെ തൂക്ക പത്തേ പത്തേര് ആക്കളിനെ കിടപ്പിടിയ കിടപ്പെടുത്ത് സുറുമൽത്തേര് എഞ്ചാണ് ഇല്ല് ഇല്ല് തന്നെ വെച്ചി എങ്കിലേക്ക് കയറും ഉദ്ഘാടന സണ്ണമ്മനെ വത്തത് മൽത്തേര് അതേ ഭാരി സന്തോഷ വിഷയ ഇതു ഇവര മാതു ಬಹಳ ವಿಶೇಷವಾಗಿ ಇವರು ನೆನಪನ್ನು ಮಾಡ್ಕೋತಾರೆ ಸಣ್ಣಮ್ಮ ಇಲ್ಲಿ ಬಂದರು ಅವ್ರು ಮಾತನಾಡಿದರು ಅವರೇ ಉದ್ಘಾಟನೆಯನ್ನು ಮಾಡಿದರು ಅದರ ಜೊತೆಗೆ ಈ ಮನೆಗೆ ಸಣ್ಣಮ್ಮ ಬಂದಿದ್ದು ನಮ್ಮ ಭಾಗ್ಯ ಅನ್ನುವಂತಹದ್ದನ್ನು ಅವರು ಹೇಳ್ತಾರೆ ಜೊತೆಗೆ ಈ ಮನೆಯ ಮಗಳು ಧರ್ಮಸ್ಥಳದ ಕೆಲವು ಸಂಘ ಸಂಸ್ಥೆಗಳ ಕಾರ್ಯಕರ್ತೆಯಾಗಿದ್ದರು ಜೊತೆಗೆ ಕೆಲಸವನ್ನು ಅಲ್ಲಿ ನಿರ್ವಹಿಸ್ತಾ ಇದ್ದರು ಅವರ ಅಗಲಿಕೆಯ ನಂತರ ಈ ಮನೆ ಕಷ್ಟಕ್ಕೆ ಸಿಲುಕಿದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಈ ವಾತ್ಸಲ್ಯ ಯೋಜನೆಯ ರೂವಾರಿಯಾಗಿರುವಂತಹ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ನೋಡಿ ಇವತ್ತಿಲ್ಲಿ ಒಂದು ವಾತ್ಸಲ್ಯ ಮನೆಯ ಉದ್ಘಾಟನೆ ಆಗಿದೆ ಭಾಳ ಸಂತೋಷ ಆಗ್ತಾ ಇದೆ ಈಗಾಗಲೇ ಹತ್ತು ಹಲವು ಕಡೆ ಇಂಥ ಮನೆಗಳು ಆಗ್ತಾ ಇದೆ ನಾವು ಬಹಳ ವರ್ಷದಿಂದ ಕೆಲವಾರು ಬಡ ಕುಟುಂಬಗಳಿಗೆ ಮಾಶಾಸನವನ್ನು ಕೊಡ್ತಾ ಇದ್ದೆವು ಅನೇಕ ಸಲ ಈ ಮಾಶಾಸನ ಕೊಡೋ ಫೋಟೋ ಪೇಪರಲ್ಲಿ ಬರುವಾಗ ನನಗೆ ಆಶ್ಚರ್ಯ ಆಗ್ತಿತ್ತು ಯಾಕೆಂದರೆ ನಾವು ಮಾಶಾಸನವನ್ನು ಏನೋ ಕೊಡ್ತೇವೆ ಆದರೆ ಹಿಂಬದಿಯಿಂದ ಅವರ ಮನೆ ಸ್ಥಿತಿ ನೋಡಿದರೆ ಅದು ಬರೀ ಪ್ಲಾಸ್ಟಿಕ್ನ ಹಾಗೆ ನೇತಾಡಿಕೊಂಡದ್ದು ಅಂಥ ಕೆಲವಾರು ಮನೆಗಳು ಇರ್ತಾ ಇದ್ವು ಅದನ್ನು ನೋಡಿ ನನಗೆ ಅನ್ನಿಸ್ತು ನಾವು ಬರೀ ಮಾಶಾಸನ ಕೊಟ್ಟು ಬಂದರೆ ಆಗೋದಿಲ್ಲ ಆ ಮನೆಯ ಒಳಗಿನ ಪರಿಸ್ಥಿತಿ ಏನುಂಟು ಅಂತ ನೋಡಬೇಕು ಅಂತ ಅನ್ನಿಸ್ತು ಹಾಗೆ ನಮ್ಮ ಕಾರ್ಯಕರ್ತರಲ್ಲಿ ಸರ್ವೆ ಮಾಡಿಸಿದಾಗ ಎಲ್ಲ ಮನೆಗಳ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು ಮತ್ತು ಅವರಿಗೆ ಅಲ್ಲಿ ಬದುಕಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಇತ್ತು ಮತ್ತು ಗಂಡ ಬಿಟ್ಟು ಒಬ್ಬರೇ ಇರುವವರು ಮಕ್ಕಳಿಲ್ಲದವರು ಮಕ್ಕಳು ಬಿಟ್ಟು ಹೋದವರು ಸಣ್ಣ ಮಕ್ಕಳಿದ್ದು ಮುದುಕಿ ಮಾತ್ರ ಇರುವವರು ಇಂಥ ಅನೇಕ ಕಷ್ಟಕರ ಪ್ರಸಂಗಗಳಲ್ಲಿ ಇರುವಂಥವರನ್ನು ನಾವು ಗಮನಿಸಿದೆವು ಮತ್ತು ಅವರನ್ನೆಲ್ಲ ನಾವು ವಾತ್ಸಲ್ಯ ಅಂತ ಹೇಳುವಂಥ ಒಂದು ಸಂಘಟನೆಗೆ ಸೇರಿಸಿಕೊಂಡೆವು ನಾವು ಏನೋ ಸಾಧಾರಣ ಒಂದು 500-600 ಜನ ಸಿಗ್ಬೋದು ಅಂತ ನೆನೆಸಿದರೆ ಈಗಾಗಲೇ 14,000 ಹೆಚ್ಚು ಜನ ಇದರಲ್ಲಿ ಸೇರಿಕೊಂಡಿದ್ದಾರೆ ಅವರಿಗೆ ಮೊದಲಿಗೆ ಜೀವನಾವಶ್ಯಕ ವಸ್ತುಗಳು ಮನೆಗೆ ಬೇಕಾಗೋದು ವಸ್ತು ಇರ್ಬೋದು ಅಥವಾ ಬಟ್ಟೆ ಬೇರೆ ಇರ್ಬೋದು ಅದನ್ನೆಲ್ಲ ಕೊಡುವ ವ್ಯವಸ್ಥೆ ಮಾಡಿದ್ದೆವು ಆಮೇಲೆ ಕೆಲವು ತುಂಬ ಅಶಕ್ತರಿರೋದನ್ನು ಗಮನಿಸಿ ಅವರಿಗೆ ಆಹಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೆವು ಮತ್ತು ಮಾಶಾಸನ ಹೇಗೋ ಬರ್ತಾ ಇತ್ತು ಮತ್ತು ಮನೆಗಳನ್ನು ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಮನೆಗಳನ್ನು ಕಟ್ಟಿಕೊಡುವ ವ್ಯವಸ್ಥೆ ಸಹ ಮಾಡಿದ್ದೆವು ಮತ್ತು ಸ್ನಾನಗೃಹ ಶೌಚಗೃಹ ಎಲ್ಲ ಇರಲಿಲ್ಲ
ಅದನ್ನು ಸಹ ಈಗ ನಮ್ಮವರು ನೋಡಿ ಮಾಡ್ತಾ ಇದ್ದಾರೆ. ಇವರಿಗೆ ಔಷಧಿ ಪೂರೈಕೆ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಷಯ ಇರ್ಬೋದು, ಅದನ್ನು ಸಹ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಎದ್ದು ಹೇಳಲಿಕ್ಕೆ ಆಗೋದಿಲ್ಲ, ಮಲಗಿದಲ್ಲೇ ಇರುವವರು, ಪಕ್ಕದ ಮನೆಯವರು ಅಥವಾ ಆ ಊರಿನಲ್ಲಿ ಯಾರಾದರೂ ಪೋಷಕರನ್ನು ನೇಮಿಸಿ ಅವರ ಮೂಲಕ ಅವರಿಗೆ ಆಹಾರವನ್ನು ಒದಗಿಸಿಕೊಡುವ, ಅದಕ್ಕೆ ಬೇಕಾದ ಟಿಫಿನ್ ಕ್ಯಾರಿಯರ್ ಇತ್ಯಾದಿಗಳನ್ನು ಕೊಡುವ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಅನೇಕ ಸಲ ಎಲ್ಲ ಕೊಟ್ಟು ಬರುವಾಗ ಕೆಲವರು ಕೇಳಿದರು ಅವರಿಗೆ ಆಹಾರಕ್ಕೆ ಏನು ಮಾಡ್ತೀರಿ ಅಂತ. ನಾನು ಹೇಳಿದ್ದೆ, ಒಂದು 300 ಕುಟುಂಬ ಇರುವಲ್ಲಿ ಎರಡು ಮನೆ ಇರ್ಬೋದು ಇಂಥ ಮನೆಗಳು, ಅದಕ್ಕೆ ನಾವು ಧರ್ಮಸ್ಥಳದಿಂದ ಬರಬೇಕಾಗಿಲ್ಲ. ಈ 300 ಕುಟುಂಬದವರು ಮನಸ್ಸು ಮಾಡಿದರೆ ಆ ಎರಡು ಮನೆಗೆ ಆಹಾರದ ವ್ಯವಸ್ಥೆ ಮಾಡ್ಬೋದು. ನಾವು ಬಂದು ಮಾಡೋದು ನಿಜವಾಗಿ ಒಳ್ಳೆಯದಲ್ಲ ಅಂತ ನಾನು ಅವರಿಗೆ ಹೇಳಿದೆ. ಅಂದರೆ ಮನೆ ನೋಡಿದರು ಹೀಗೆ ಈ ಕಾರ್ಯಕ್ರಮ ಈಗ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಈ ವಾತ್ಸಲ್ಯ ಯೋಜನೆಯ ಬಗ್ಗೆ ಮತ್ತು ಈ ಮನೆಯ ಪರಿಸ್ಥಿತಿಯ ಬಗ್ಗೆ, ಈ ಮನೆಗೆ ಮನೆ ಕಟ್ಟಿಕೊಡುವಂತಹ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು, ಇಲ್ಲಿನ ಮಗಳು ಅಜಿತ ಏನಾದ್ರು ಏನಾಗಿದ್ದೇನು ಅನ್ನೋದನ್ನು ಕೂಡ ನಮ್ಮ ಜೊತೆಗೆ ವಿವರಿಸಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಎಲ್ ಎಚ್ ಮಂಜುನಾಥ್ ಅವರು. ಅವರೇನು ಮಾತನಾಡಿದ್ದಾರೆ ನೋಡಿ. ಬಯಲಿನಲ್ಲಿದ್ದೇವೆ, ಭಾಳ ಹಸಿರುವಿಂದ ಕೂಡಿರತಕ್ಕಂಥ ಸಮೃದ್ಧವಾದಂಥ ಪ್ರದೇಶ, ಭಾಳಷ್ಟು ಜನ ಇಲ್ಲಿ ಕೃಷಿಕರು ಯಶಸ್ಸನ್ನು ಗಳಿಸಿಕೊಂಡಂಥ ಪ್ರದೇಶ, ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲ ಪ್ರದೇಶವೂ ಇದು ಅಂತ ಹೇಳ್ಬೋದು. ಇಲ್ಲಿ ಮೂಲ ಫಲಾನುಭವಿಗಳಿದ್ದಾರೆ, ಸುಮಾರು 30-40 ವರ್ಷಗಳಿಂದ ಯೋಜನೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಂಥವ್ರು ಇಲ್ಲಿದ್ದಾರೆ. ಇಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ನಾವಿದ್ದೇವೆ. ಅಜಿತ ಕುಮಾರಿ ಅನ್ನುವಂಥ ಯೋಜನೆಯ ಒಬ್ಬಳು ಕಾರ್ಯಕರ್ತೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಮರಣ ಹೊಂದಿದಂಥ ಒಂದು ಭಾಳ ಬೇಸರದ ಘಟನೆ ಸುಮಾರು 4-5 ವರ್ಷಗಳ ಹಿಂದೆ ನೆಲಮಂಗಲದಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಅಪಘಾತ ಮಾಡಿ ಹೋದ ವಾಹನ ಯಾವುದು ಅಂತ ಗೊತ್ತಿಲ್ಲದೆ ವಾಹನದ ಮೇಲೆ ಕೇಸ್ ಹಾಕುವಂಥ ಪರಿಸ್ಥಿತಿಯೂ ಇರಲಿಲ್ಲ. ಅಂಥ ಒಂದು ದುರಂತಮಯವಾದಂಥ ಘಟನೆ ನಡೆದದ್ದು. ಅವರ ಕುಟುಂಬಕ್ಕೆ ಇವತ್ತು ಸಾಂತ್ವನ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಕುಟುಂಬಕ್ಕೆ ಅವರ ವೃದ್ಧ ತಂದೆ ತಾಯಿಗಳಿಗೆ ಒಂದು ವಾತ್ಸಲ್ಯ ಮನೆಯನ್ನು ಕ್ಷೇತ್ರದ ವತಿಯಿಂದ ಪೂಜ್ಯರ ಮತ್ತು ಅಮ್ಮನವರ ಒಂದು ಆಶೀರ್ವಾದದ ನೆಲೆಯಲ್ಲಿ ಇಲ್ಲಿ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಕಟ್ಟಿಕೊಟ್ಟಿದ್ದಾರೆ. ಊರಿನ ನಮ್ಮ ಸಾಮಾನ್ಯ ಕಾರ್ಯಕರ್ತರು, ಶೌರ್ಯದವರು, ಜ್ಞಾನ ವಿಕಾಸದವರು ಸೇರಿ ಶ್ರಮಿಸಿ ಇಲ್ಲೊಂದು ವಾತ್ಸಲ್ಯ ಮನೆಯನ್ನು ಈ ವೃದ್ಧ ತಂದೆ ತಾಯಂದಿರಿಗೆ ಅಜಿತ್ ಕುಮಾರಿಯ ಸ್ಮರಣಾರ್ಥ ಕಟ್ಟಿಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇದೊಂದು ಐಸೋಲೇಟೆಡ್ ಒಂದೇ ಘಟನೆ ಅಲ್ಲ. ಇಂಥ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಇಂಥ ನೆಲೆ ಇಲ್ವೋ, ಸೂರಿಲ್ವೋ, ಅವರಿಗೆ ಈ ವಾತ್ಸಲ್ಯ ಕಾರ್ಯಕ್ರಮದ ಅನ್ವಯ ಸೂರನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಯತ್ನ ಯೋಜನೆಯ ವತಿಯಿಂದ ಮತ್ತು ಅಮ್ಮನವರ ಮಾರ್ಗದರ್ಶನದಲ್ಲಿ ಆಗ್ತಾಯಿದೆ. ಈಗಾಗಲೇ ಸುಮಾರು ರಾಜ್ಯದಲ್ಲಿ 200 ಮನೆಗಳಿಗೆ 200 ಕುಟುಂಬಗಳಿಗೆ ಸೂರ್ಯನ ಕಲ್ಪಿಸಿಕೊಡುವಂಥ ಒಂದು ಪ್ರಯತ್ನ. ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜನರ ಸಹಭಾಗಿತ್ವದಲ್ಲಿ ಆಗಬೇಕು ಅನ್ನುವಂಥ ಒಂದು ನಿಲುವಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ವತಿಯಿಂದ, ಯೋಜನೆ ವತಿಯಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಕಾರ್ಯಕ್ರಮಗಳಿದ್ದಾವೆ, ಸಮುದಾಯದ ಕಾರ್ಯಕ್ರಮಗಳಿದ್ದಾವೆ. ಆದರೆ ವ್ಯಕ್ತಿಗಳಿಗೆ, ಯಾರು ಸಮಾಜದ ಕಟ್ಟ ಕಡೆಯ ಸ್ಥಾನದಲ್ಲಿದ್ದಾರೋ ಅವರಿಗೆ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅನೇಕ ಇತ್ತೀಚಿನ ದಿನಗಳಲ್ಲಿ ಬೆಳೆಸ್ಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ಮಾಶಾಸನ ಕೊಡ್ತಕ್ಕಂಥ ಕಾರ್ಯಕ್ರಮ, ಸುಮಾರು 15,000 ಕುಟುಂಬಗಳಿಗೆ ಪ್ರತಿ ತಿಂಗಳು ಮಾಶಾಸನ ತಲುಪ್ತಾ ಇದೆ. ಅದರಲ್ಲಿಯೂ ಕೂಡ ಸೌಲಭ್ಯ ವಂಚಿತರಿಗೆ ಹಲವಾರು ಮೂಲ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಮನೆ ಇಲ್ಲದವರಿಗೆ ಮನೆಯನ್ನು ಕಲ್ಪಿಸಿಕೊಡುವಂಥ ಕಾರ್ಯಕ್ರಮ, ಹೀಗೆ ಈ ಸಮಾಜದಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿರುವವ್ರನ್ನ ಗಮನಿಸುವಂಥ ಮತ್ತು ಅವ್ರನ್ನ ಗಮನಿಸಿ ಅಂತೇಳಿ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥ ಕೆಲಸ ಈ ವಾತ್ಸಲ್ಯ ಕಾರ್ಯಕ್ರಮದ ಮುಖಾಂತರ ಆಗ್ತಾ ಇದೆ. ಅಮ್ಮನವರೇ ನೇರವಾಗಿ ಇದರ ರೂಪುರೇಷೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಒಂದು ಜ್ಞಾನ ವಿಕಾಸ ತಂಡ ಸುಮಾರು ರಾಜ್ಯದಾದ್ಯಂತ ಹರಡಿಕೊಂಡಿರತಕ್ಕಂಥ ಸುಮಾರು 6,000 ಮಿಕ್ಕಿದ ಜ್ಞಾನ ವಿಕಾಸ ಕೇಂದ್ರಗಳು ಅಮ್ಮನವರ ಈ ಆಶಯವನ್ನು ನೆಲಮಟ್ಟದಲ್ಲಿ ತಳಮಟ್ಟದಲ್ಲಿ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯೋಜನೆಯ ಕಾರ್ಯಕರ್ತರು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿವಿಧ ಅಂಗಸಂಸ್ಥೆಗಳಾಗಿರ್ತಕ್ಕಂಥ ಜನಜಾಗೃತಿ ವೇದಿಕೆ, ಶೌರ್ಯ ತಂಡ ಎಲ್ಲರೂ ಸೇರಿಕೊಂಡು ಎಲ್ಲ ಸಮಾಜದ ಕಡೆಗಣಿಸಲ್ಪಟ್ಟವರಿಗೆ ಒಂದು ಸೌಲಭ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರದ ಜೊತೆಯಲ್ಲಿ, ಇತರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿಕೊಂಡು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಮಗಲ್ ಇಪ್ಪನಾಗ ಎಲ್ಲಿ ಘಟನೆ ಬಗ್ಗೆ ಬರೋದಲ್ಲ, ಪಣೊಂದಿತ್ತೀರಾ? ಯೋಜನೆ ಉಂಡತ್ತ ಹಾಳು ಕೆಲಸ ಉಂಡತ್ತ ಇದು ಇರ್ತದೆ ಲೋಣದಿರ್ತದೆ ಒಂದು ಎಲ್ಲಿ ಉಂಟದ ಇಲ್ಲಿ ಮಲ್ಪು ಒಂದು ಬಂಡು ಒಂದು ಇತ್ತು ಏತು ಜನ ಜೋಕ್ಲು ಎರೆಗೆ ಎಂಗು ಪೂಜೆನ ರಡ್ಡು ಬಡ್ನು ಒಂದು ಜಾಣ ಓಲ್ಲೇರಿ ಓರಿನ ಎರಡು ಜನ
ಒಜ್ಜಿ ಭದ್ರಾವಧಿಡುಳ್ಳೆ ಅವಲೆ ಅವಲೈತಿನ ಮುಳ್ಳು ಬಳು ಬಳು ಕೊಡೆ ಲತ್ತಂದು ಐದಿನ ಬೂರ್ದು ಇದು ಸರ್ಜರಿ ಆದ ಆಡೆ ಕೊಡ್ತು ಬಿಡ್ದು ಮುಜ್ಜು ತಿಂಗಳನ್ನು ಅಂಜು ಮುಜ್ಜು ಕೊಡೆ ಸಣ್ಣ ಮರ್ತೇನು ಅನ್ನಾಗ ಲತ್ತದ್ದು ಬರೋಡು ಬಂಡದ್ದು ಕಂಡ ಅಂಜು ಬುಕ್ಕ ಪೋಯೆ ಹೋದು ಇತ್ತೆ ಈ ಸುದ್ದಿ ಏನ್ ಬೊಕ್ಕುರ್ತಿ ಮಗಲೇ ಗೊತ್ತಾತ ದಾದ ಪಂಡೇರ ಓ ಭದ್ರಾವತಿದ ಐತೆ ಒಂದು ಇಲ್ಲಿ ಕಟ್ಟದಾರು ಇಂಚಂಚ ಆಂಡ್ ವಾಸಲ್ಯ ಇಲ್ಲಿ ಬತ್ತಿತ್ತಾಳ ಇಲ್ಲಿ ತೂದು ಪೋಯಿನ ಒತ್ತಿತ್ತಾಳು ಮೂಲಂಜಿ ಮದುವೆ ತಿನ್ನು ಮದುವೆ ಗೊತ್ತಿನ ಬತ್ತದು ಆಳು ಆಳು ಬರೀರ ಇತ್ತಂಡೆ ನೋಟ್ ಯಾನ್ ಬಂಡೆ ಬರ್ಪಣ ಬೋಡಿಚಿ ಆಳು ಪ್ರೈವೇಟ್ ಶಾಲೆಯಡು ಟೀಚರ್ ಆಗ್ತಿತ್ತು ಅವು ಟ್ರೈನಿಂಗ್ ಇಜ್ಜ ಅಂತ ಕುರ್ಪಣ ಒಂಜಿ ಇದು ಉಂಡತ್ತ ಸ್ಕೀಮ್ ಉಂಡತ್ತ ಆಯ್ತು ಶಂಬಳ ಕಮ್ಮಿಲ್ ಐಟ ಬಂದುಂಡು ಅಂಚ ಮಗೆ ಎನ್ನ ಮರುಮಗೆ ಎಂ ಪಿ ಎಂ ಮೈಸೂರು ಪೇಪರ್ ಮಿಲ್ಲೆ ಆಯ್ತು ಕೆಲಸ ಹೊಡಿತೀನಿ ಒಂಬ ವರ್ಷ ಉಂಟು ಆ ಕಂಪನಿ ಬಂದಾದ ತಾಯ ಇಲ್ಲೂ ಈ ಎಲ್ಲಿ ಶಂಬಳೋಡು ಇಂದು ಮಾತ್ರ ಸುಧಾರಿತು ಓಡಿ ಆಳೆ ರೆಂಡು ಪೊಂಡು ಜಂಗಳು ಓರ್ತಿ ತೆಡ್ಡರ ಬರ್ತಿರ ಎಂಗಳನ್ನ ಇಂಬಳ ಆಯ್ನ ಡೇಟ್ ಇಂಬಳಗೆ ಇಂದು ಅದ ಆಡೆ ಕೊಂಡು ಹೋಯಿನ ಬುಕ್ಕು ಎಂಗಳ ಹಠಾ ಪಂಡದು ಅಕ್ಕಳನ್ನ ಮಂಡದು ಉಂದಾಯಿನ ಕೋಡೆ ಮುರಾಣಿ ಬುಧವಾರ ಕೊಂಡು ಹೋಯಿನ ಅಕ್ಕಳೆಲ್ಲ ತಂದು ಹೋಯಿನ ನನಾವಲು ಜನ ಇಜ್ಜಿ ಆಯ ಮಾತ್ರ ಇಪ್ಪಣ ಮರುಮೆ ಆಯ್ದಾಲ ಬೈಕಿಡ ಮಾತ್ರ ಬೂರ್ದು ಇಂಜು ಪೆಟ್ಟಾದು ಆಯಲ ಅಂಜು ಜನರು ಅಂಜಾದ ಮೂಳನ್ನ ಬಿಡ್ದು ಬರ್ತಿರಲ್ಲ ಸರಿಯಾವಂದು ಇಡೇ ಬರಣ ಹತ್ತದು ಎಲ್ಲ ಉಳಾಯಿ ಇಂಜಿನ ಒಂಜು ಜನ ಉಂಡತ್ತ ಹೆಂಗೆ ತೀರ್ನ ಆ ಕಾಲ ಉಂಟು ಅಡಿಗೆ ಮಲ್ಪ ಊರ್ಪಣ ಬುಕ್ ತಾಯ್ತು ಮಲ್ಪಿ ಇತ್ತ ಎಸ್ ಕೆ ಡಿ ಆರ್ ಡಿ ಪಿ ದಕ್ಕಲು ನಿಕ್ಲಗ್ ಜೋಕಲು ಅಂದಂದು ಮಾತಲ್ಲ ಜೋಕ್ಲ ಎಂಗ್ಳು 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 ಸರ್ವಿಸ್ ಹಾಕ್ಲತ್ತ ನಾನು ಎಸ್ ಕೆ ಯೋಜನೆ ಶುರು ಆನಾಗೇನೆ ಎಂಗ್ಳು ಸಾಲಿ ಅಂದ್ರೆ ಮತ್ತೆ ಜೈಲಲ್ಲಿ ಹಾಕ್ಲು ಆ ಕಾಲ ವೀಡೇ ಇತ್ತಿನೋ ಸೂಪರ್ವೈಸರ್ ಆದಿತ್ತು ಸಾಲಿ ಅಂದ್ರೆ ಬಣ್ಣಾಗ ಎಂಗ್ಳು ಇಲ್ಲ ಅಲ್ಲದೆ ಒಂಜು ನೀರು ಬರ ಅಂದೆ ಇನ್ನೊಂಜು ಚಾ ಬರ ಅಂದೆ ಇನ್ನು ಒಣಸು ಟೈಮ್ ಅಂದೆ ಒಂದು ಒಣಸು ಬರ ಅಂದೆ ಮಲ್ಪ ಅಂದೆ ಅಕ್ಕಿ ಬೀಡು ಏನು ಬತ್ತುಂಡಲ್ಲ ನಮ್ಮ ಧರ್ಮಸ್ಥಲ ಕೊಂಡ ಟೈಮ್ ಪ್ರಕಾರ ಎಂಜಿನ ಅಂಡಲ ಪಂಚಗೀತ ಬರ್ಬೋಲ ಅಂಚನೆ ಎಂಗಲ್ನ ಇಲ್ಲ ಅಂಚನೆ ಇಂದು ಬೆದಿರ್ದ ಮಾಡಾಂಡಲ್ಲ ಆಯ್ಕೊಂಜು ಪೋರ್ಷನ್ ಎಂಗಲ್ದು ಇಸ್ತಿರ್ತೀವಿ ನೋಡಿ ಇಲ್ಲಿ ಇರುವಂಥವರು ಈ ಇಬ್ಬರು ವೃದ್ಧರು ಕೂಡ ಮನೆ ಹೇಗೆ ನಿರ್ಮಾಣ ಮಾಡೋದು ಮನೆ ಹೇಗೆ ನಿರ್ಮಿಸೋದು ಅಥವಾ ನಮ್ಮ ಮಾಡನ್ನೇ ಹೇಗೆ ರೆಡಿ ಮಾಡೋದು ನಾವು ಹೇಗೆ ಮುಂದೆ ಬದುಕೋದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಚಿಂತಿತರಾಗಿದ್ದರು ಟೆನ್ಷನಲ್ಲಿದ್ದರು ಆ ಟೆನ್ಷನ್ ಎಲ್ಲವನ್ನು ಕೂಡ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಮತ್ತು ಜ್ಞಾನ ವಿಕಾಸದ ತಂಡದವರು ದೂರ ಮಾಡಿದ್ದಾರೆ ದೂರ ಮಾಡಿದ್ದು ಮಾತ್ರ ಅಲ್ಲ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಬಿ ಹೆಗಡೆಯವರು ಬಂದು ವಾತ್ಸಲ್ಯದ ಈ ಮನೆಯನ್ನು ಉದ್ಘಾಟನೆ ಮಾಡಿ ಇವರಿಗೆ ಶುಭ ಹಾರೈಸಿದ್ದಾರೆ ಜೊತೆಗೆ ಇವರು ಕೂಡ ಬಹಳ ಸಂತುಷ್ಟರಾಗಿದ್ದಾರೆ ಕೇವಲ ಇವರು ಮಾತ್ರ ಅಲ್ಲ ನೆರೆಯ ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರುಗಳು ಮತ್ತು ಇಲ್ಲಿಯ ಸ್ಥಳೀಯ ಶೌರ್ಯ ತಂಡದ ಸದಸ್ಯರುಗಳು ಎಲ್ಲರೂ ಕೂಡ ಜೊತೆಯಾಗಿ ಈ ಮನೆಯ ನಿರ್ಮಾಣದಲ್ಲಿ ತೊಡಗಿ ಇವತ್ತು ಮನೆಯನ್ನು ಕಟ್ಟಿಕೊಟ್ಟು ವಾತ್ಸಲ್ಯ ಯೋಜನೆಯ ಒಂದು ಮನೆಯನ್ನು ಈ ವೃದ್ಧ ದಂಪತಿಗಳಿಗೆ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಮಾದರಿ ಕಾರ್ಯಕ್ರಮ ಇಂತಹ ಒಂದು ಕಾರ್ಯಕ್ರಮದ ಮೂಲಕ ಈ ಇಬ್ಬರ ಬಾಳಲ್ಲಿ ಹೊಸ ನಗುವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ವಾತ್ಸಲ್ಯ ಯೋಜನೆಯ ಕಲ್ಪನೆಗೆ ನಮ್ಮದೊಂದು ಸಲಾಂ ಪ್ರತೀಕ್ ದೊಂಡೋಲೆ ಜೊತೆಗೆ ದಾಮೋದರ್ ದೊಂಡೋಲೆ ಸುದ್ದಿ ನ್ಯೂಸ್ ಬಯಲು ನೆರಿಯಾ